ಗುಜರಾತ್ ಹಾಗೂ ಹಿಮಾಚಲ ಪ್ರದೇಶದ ಚುನಾವಣೆ ನಡೆದ ನಂತರ ಮತದಾನ ಪ್ರಕ್ರಿಯೆ ನಡೆದ ನಂತರದಲ್ಲಿ ನಡೆದಿರುವ ಸಮೀಕ್ಷೆಗಳ ರಿಪೋರ್ಟ್ನ ಆಧಾರದ ಮೇಲೆ ಹಿಮಾಚಲ ಪ್ರದೇಶ ಹಾಗೂ ಗುಜರಾತ್ ಎರಡು ಕಡೆಗಳಲ್ಲೂ ಕೂಡ ಬಿಜೆಪಿಯ ಮತ್ತೊಂದು ಅವಧಿಗೆ ಅಧಿಕಾರವನ್ನು ಹಿಡಿಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈಗ ಗಣೇಶ್ ಸರ್, ಕರ್ನಾಟಕದ ಮೇಲಿನ ಪರಿಣಾಮಗಳ ಬಗ್ಗೆ ಮಾತನಾಡಿಬಿಡೋಣ. ಇಲ್ಲೂ ಕೂಡ ಚುನಾವಣೆ ಬಿರಳೆಣಿಕೆಯಷ್ಟು ವರ್ಷಗಳು ಸಾರಿ ತಿಂಗಳುಗಳು ಬಾಕಿ ಉಳಿದಿದೆ. ಈಗ ಗುಜರಾತ್ ಮಾಡೆಲ್ ಇಂಪ್ಲಿಮೆಂಟೇಷನ್ ಕರ್ನಾಟಕದಲ್ಲಿ ಮಾಡಬೇಕು. ಗುಜರಾತ್ ರಿಸಲ್ಟ್ ಆದ ನಂತರದಲ್ಲಿ ಬಿಜೆಪಿಯಲ್ಲಿ ಒಂದಷ್ಟು ಚೇಂಜಸ್ ಸ್ಟ್ರಾಟಜಿಯಲ್ಲೂ ಪಕ್ಷದ ಒಳಗಿನ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಆಗುತ್ತೆ ಅನ್ನೋ ಮಾತುಗಳಿದೆ ರಾಜಕೀಯ ವಲಯದಲ್ಲಿ. ಏನು ಹೇಳ್ತೀರಿ? ವಿ ಆರ್ ಎ ಪೊಲಿಟಿಕಲ್ ಪಾರ್ಟಿ, ವಿ ಆರ್ ಆಲ್ವೇಸ್ ಪ್ರಿಪೇರ್ಡ್ ಫಾರ್ ಫೇಸಿಂಗ್ ಇಲೆಕ್ಷನ್ಸ್. ಅದು ಶೆಡ್ಯೂಲ್ ಆಗಿ ಆಗ್ತಿರುವಂಥ ಇಲೆಕ್ಷನ್ ಫೇಸ್ ಮಾಡಲಿಕ್ಕೆ ತಾವು ಗೊತ್ತಿರುವ ಹಾಗೆ ಕರ್ನಾಟಕದಲ್ಲಿ ಕಳೆದ ಒಂದು ಮೂರ್ನಾಲ್ಕು ತಿಂಗಳಿಂದ ನಾವು ಚುನಾವಣೆಯ ಅಪರೇಟಸನ್ನು ಆಕ್ಟಿವೇಟ್ ಮಾಡಿದ್ವಿ ಕಂಪ್ಲೀಟಾಗಿ. ಸಂಕಲ್ಪ ಯಾತ್ರೆ ಮಾನ್ಯ ಯಡಿಯೂರಪ್ಪನವರು, ಮುಖ್ಯಮಂತ್ರಿಗಳು, ರಾಜ್ಯದ ಅಧ್ಯಕ್ಷರು ನಾನ್ ಸ್ಟಾಪ್ ಪ್ರವಾಸ ಮಾಡ್ತಿದ್ದಾರೆ. ಹಾಗಾಗಿ ವಿ ಆರ್ ವೆರಿ ಈಗರ್ಲಿ ವೇಟಿಂಗ್ ಫಾರ್ ದ ಇಲೆಕ್ಷನ್ ಡೇಟ್. ಈಗ ಶೆಡ್ಯೂಲ್ಡ್ ಅಂತ ನೀವು ಹೇಳಿದ್ರಿ, ಅವಧಿ ಪೂರ್ವ ಚುನಾವಣೆ ಆದರೂ ಆಗಬಹುದು ಈ ಗುಜರಾತ್ ಚುನಾವಣೆಯ ರಿಸಲ್ಟ್ನ ಆಧಾರದ ಮೇಲೆ ಅನ್ನೋ ಮಾತು ಕೂಡ ಇದೆ. ಫೆಬ್ರವರಿಯಲ್ಲೇ ಎಲೆಕ್ಷನ್ ನಡೆಸೋಕ್ಕೂ ಕೂಡ ನಿರ್ಧಾರ ಕೈಗೊಂಡ್ರೂ ಅಚ್ಚರಿ ಇಲ್ಲ ಅಂತ ಹೇಳಿ. ಇದ್ರ ಪಾಸಿಬಿಲಿಟೀಸ್ ಇದೆಯಾ? ಇದ್ರ ಜೊತೆಗೇನೆ ಮತ್ತೊಂದು ಪ್ರಶ್ನೆ ಕೇಳ್ಬಿಡ್ತೀನಿ. ರಾಜ್ಯಾಧ್ಯಕ್ಷರ ಬದಲಾವಣೆ, ನಾಯಕತ್ವದಲ್ಲಿ ಒಂದಷ್ಟು ಬದಲಾವಣೆ, ಗುಜರಾತ್ ರಿಸಲ್ಟ್ನ ಆಧಾರದ ಮೇಲೆ ಆಗುತ್ತೆ ಅನ್ನೋ ಚರ್ಚೆ, ಇದಕ್ಕೆ ಏನು ಹೇಳ್ತೀರಿ? ಈ ಹಿಂದೆ ನಡೆದ 5 ಅಸೆಂಬ್ಲಿ ಕ್ಷೇತ್ರದ ಚುನಾವಣೆ ಮತ್ತು ಈಗ ನಡೆದಿರುವಂಥ 2 ಚುನಾವಣೆ ಮತ್ತು ಆಫ್ಕೋರ್ಸ್ MCDA ಚುನಾವಣೆ, ಈ ಎಲ್ಲ ಫಲಿತಾಂಶಗಳು ತಕ್ಕ ಮಟ್ಟಿಗೆ BJPಯ ಪರವಾಗಿಯೇ ಇದೆ. ಎಕ್ಸೆಪ್ಟ್ MCD ಇಲೆಕ್ಷನ್ ಒಂದು ಬಿಟ್ಟರೆ ಎಲ್ಲವೂ BJPಯ ಪರವಾಗಿದೆ. ಪಂಜಾಬಲ್ಲಿ ನಮ್ಮದೇನು ಸ್ಟೇಕ್ಸ್ ಇರಲಿಲ್ಲ. ಪಂಜಾಬ್ ವಿ ಡಿಂಟ್ ಎಕ್ಸ್ಪೆಕ್ಟ್ ಆಲ್ ಆಫ್ ಅಸ್ ಟು ಪರ್ಫಾರ್ಮ್ ವೆಲ್ ಆ್ಯಂಡ್ ಫಾರ್ಮ್ ಗವರ್ಮೆಂಟ್. ಅದರ್ ದನ್ ದ್ಯಾಟ್ ಗೋವಾದಲ್ಲಿ 3ನೇ ಬಾರಿಗೆ ಅಧಿಕಾರಕ್ಕೆ ಬಂದಿದ್ವಿ ಮತ್ತು ಇಲ್ಲಿ 27 ವರ್ಷ ಮುಗಿಸ್ಕೊಂಡು 32ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಹಿಮಾಚಲ ಪ್ರದೇಶದಲ್ಲಿ ಎಕ್ಸಿಟ್ ಪೋಲ್ ಸರ್ವೆಯನ್ನು ಒಪ್ಪಿಕೊಂಡ್ರೆ ಒಂದು ರೆಕಾರ್ಡ್ ಸ್ಥಾಪಿತ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪಾಸಿಟಿವ್ ಏನಿದೆ ಇದು ಖಂಡಿತವಾಗಿ ಕರ್ನಾಟಕ ಇಲೆಕ್ಷನ್ ಮೇಲೂ ಮತದಾರರ ಮೇಲೂ ಪರಿಣಾಮ ಬೀರ್ತಾ ಇದೆ. ಬಟ್ ವ್ಯತ್ಯಾಸ ನೋಡಿ ಗಣೇಶ್ ಸರ್, ಈಗ ನೀವು ಹೇಳ್ತಾ ಇದ್ರಿ ಫೇಸ್ ವ್ಯಾಲ್ಯೂ ಬಗ್ಗೆ ಮಾತನಾಡುವಾಗ ಕಾಂಗ್ರೆಸ್ ನಲ್ಲಿ ಗುಜರಾತ್ ನಲ್ಲಿ ಫೇಸ್ ಗಳೇ ಇರಲಿಲ್ಲ, ಹಾಗಾಗಿ ಅವ್ರು ಹಾಗೆ ಮಾತಾಡ್ತಾರೆ ಅಂತ. ಕರ್ನಾಟಕದ ಸಿನಾರಿಯೋ ಹಾಗಿಲ್ಲ, ಪ್ರಬಲ ಪೈಪೋಟಿ ಇದೆ. ಬರ್ತೀನಿ ಶ್ರೀನಿವಾಸ್ ಸರ್, ಯಾರು ಬಂದೆ ಬಂದೆ ಶ್ರೀನಿವಾಸ್ ಸರ್, ಬರ್ತೀನಿ ಬರ್ತೀನಿ. ಯಾರು ಫೇಸ್ ವ್ಯಾಲ್ಯೂ ಅವ್ರು ಹೇಳಿ ಅಲ್ಲ, ಮೋದಿ ಅನ್ನೋ ಚರ್ಚೆ ಆಯ್ತು, ಹರಿಪ್ರಸಾದ್ ಸರ್ ಕೂಡ ಇದ್ರು ಆ ಸಂದರ್ಭದಲ್ಲಿ. ಈಗ ಕಾರ್ಪೊರೇಷನ್ ಎಲೆಕ್ಷನ್ ಗು ಮೋದಿ, ಜಾಯಿನ್ ಆಗಕ್ಕೆ ಮುಂಚೆ ಬಿಕೆ ಹರಿಪ್ರಸಾದ್ ಸಾಹೇಬ್ ಇದ್ರು, ಅವರು ಈ ವಿಚಾರವಾಗಿ ಮಾತನಾಡಿದ್ರು. ಶ್ರೀನಿವಾಸ್ ಸರ್ ಬರ್ತೀನಿ ನಿಮ್ಮ ಹತ್ರ, ಗಣೇಶ್ ಸರ್ ಹತ್ರ ಇದಕ್ಕೆ ಉತ್ತರ ಬೇಕು. ಎಂಪಿ ಎಲೆಕ್ಷನ್ ಬ್ಯಾಂಗರ್ ಬೇರೆ ಯಾರು ಇಲ್ವೇ ಇಲ್ವಾ ಇವರಲ್ಲಿ? ರೈಟ್ ರೈಟ್, ಎಲ್ಲಾ ಇವರ ಬಗ್ಗೆ ಚರ್ಚೆ ಮಾಡಿದ್ರಿ ಶ್ರೀನಿವಾಸ್ ಸರ್ ಹೇಳಿ. ಕಾಂಗ್ರೆಸ್ ಕರ್ನಾಟಕದ ನಾವು ದೃಷ್ಟಿಯಲ್ಲಿ ಇಟ್ಕೊಂಡ್ರೆ ಪ್ರಬಲ ಪೈಪೋಟಿ ಅಂತೂ ಇದ್ದೇ ಇದೆ, ಇದನ್ನ ನೀವು ಒಪ್ಕೊಳ್ಳಬೇಕು ಕೂಡ. ಏನ್ ಹೇಳ್ತೀವಿ? ಕಾಂಗ್ರೆಸ್ ಇಲ್ಲಿ ಮೇನ್ ಅಪೋಸಿಷನ್ ಪಾರ್ಟಿ, ಡೌಟ್ ಇಲ್ಲ ಅದರಲ್ಲಿ. ಶ್ರೀನಿವಾಸ್ ಸರ್ ಒಂದೇ ಗಳಿಗೆ ಒಂದೇ ಗಳಿಗೆ ಗಣೇಶ್ ಸರ್ ಮಾತಾಡ್ತಿದ್ದಾರೆ, ಮತ್ತೆ ನಿಮ್ಮ ಹತ್ರ ಬರ್ತೀನಿ. ಕಾಂಗ್ರೆಸ್ ಇಲ್ಲಿ ಪ್ರಬಲ ವಿರೋಧ ಪಕ್ಷ, ಅವ್ರ ವಿರೋಧ ಪಕ್ಷವಾಗಿ ಕಂಟಿನ್ಯೂ ಆಗ್ತದೆ, ಡೌಟ್ ಇಲ್ಲ ಅದರಲ್ಲಿ. ಅವರ ಒಳಗಿನ ಗುದ್ದಾಟ, DKC ಸಿದ್ದರಾಮಣ್ಣ ಮತ್ತೆ ಅದಾದ್ಮೇಲೆ ಪರಮೇಶ್ವರ, ಇದೆಲ್ಲ ಅದ್ರೊಳಗೆ ಇದಾರೆ, ಬಿಸಿ ಇದಾರೆ. ಒಳಗಿನ ಗುದ್ದಾಟಗಳು BJPಯಲ್ಲಿ ಆಗಲ್ವಾ? ಗುಜರಾತ್ ಮಾಡೆಲ್ ಇಂಪ್ಲಿಮೆಂಟ್ ಮಾಡ್ಬಿಟ್ರೆ, ಲೆಹರ್ ಸಿಂಗ್ ಅವ್ರು ನೇರವಾಗಿ ಹೇಳ್ತಾರೆ ಗುಜರಾತ್ ಮಾಡೆಲ್ ಇಲ್ಲೂ ಇಂಪ್ಲಿಮೆಂಟ್ ಮಾಡಬೇಕು, ಹಿರಿಯರಿಗೆ ಗೇಟ್ ಪಾಸ್ ಬದಲಾವಣೆ ಮಾಡಬೇಕು ಅಂತ. ಹಾಲಿ MLAಗಳು ನನಗೆ ಟಿಕೆಟ್ ಕೊಡಬಾರ್ದು, ಕೆಲವರಿಗೆ ಅಧಿಕಾರ ವಿರೋಧಿಯಲ್ಲಿ ಎದುರಿಸ್ತಾ ಇರತಕ್ಕಂತ MLAಗಳಿಗೆ ಇಲ್ಲೂ ಕೂಡ ಟಿಕೆಟ್ ಕೊಡಬಾರ್ದು. ಅಲ್ಲಿ 38 ಜನ ಕೊಟ್ಟಿಲ್ಲ, ಇಲ್ಲೂ 38 ಜನ ಕೊಡಬೇಡಿ. ಟಿಕೆಟ್ ಕೊಡದೇ ಇರುವಂಥದ್ದು ಕೊಡುವಂಥ ನಿರ್ಣಯ ಪಕ್ಷ ಸರಿಯಾದ ಸಮಯದಲ್ಲಿ ನಿರ್ಣಯ ತಗೊಳ್ಳುತ್ತೆ ಏನು ಮಾಡಬೇಕು ಹೇಳುವಂಥದ್ದನ್ನು. ಇವತ್ತು ನಾನು ಕೂತ್ಕೊಂಡು ಪಕ್ಷದ ಒಬ್ಬ ಸ್ಪೋಕ್ಸ್ ಪರ್ಸನ್ ಆಗಿ ಚೇಂಜ್ ಮಾಡ್ತೀವಿ ಅಂತ ಹೇಳಲಿಕ್ಕೆಲ್ಲ ಆಗಲ್ಲ. ಈ ನಿರ್ಣಯ ಇನ್ಫ್ಯಾಕ್ಟ್ ತಮ್ಮ ಗಮನಕ್ಕೆ ತರಲಿಕ್ಕೆ, ಈ ನಮ್ಮ ಕರ್ನಾಟಕ ಚುನಾವಣೆ ಬಗ್ಗೆ ಬೆಂಗಳೂರು ಡೆಲ್ಲಿನಲ್ಲಿ ಮೀಟಿಂಗ್ ಆಗ್ತಾ ಇದೆ ಇವತ್ತು. ವಿ ಆರ್ ಸೀರಿಯಸ್. ಐ ಟೋಲ್ಡ್ ಯು ಇನ್ ದ ವೆರಿ ಬಿಗಿನಿಂಗ್, ನಾವೊಂದು ರಾಜಕೀಯ ಪಕ್ಷ ಚುನಾವಣೆಯನ್ನು ಅತ್ಯಂತ ಪಾಸಿಟಿವ್ ಆಗಿ ಫೇಸ್ ಮಾಡ್ತಾ ಇದ್ದೀವಿ. ಮತ್ತು ಈ ಚುನಾವಣೆಗೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಏನು ನಿರ್ಣಯಗಳನ್ನು ತಗೊಳ್ಬೇಕು, ಮತ್ತೊಮ್ಮೆ ಅಧಿಕಾರಕ್ಕೆ ಬರಲಿಕ್ಕೆ ಏನು ಮಾಡಬೇಕು, ಅದೆಲ್ಲವನ್ನು ನಮ್ಮ ಪಕ್ಷ ಸಿದ್ಧತೆಯ ಮೂಲಕ ಚೆನ್ನಾಗಿಯೇ ಮಾಡುತ್ತೆ. ಮತ್ತು ಕರ್ನಾಟಕದಲ್ಲಿ ನಾವು ಮತ್ತೊಮ್ಮೆ ವಿಚಾರವಾಗಿ ಅದೇ ಶ್ರೀನಿವಾಸ್ ಸರ್ ಹೇಳ್ತಿದ್ದಾರೆ, ಗುಜರಾತ್ ಗಿಂತ ಆಡಳಿತ ವಿರೋಧಿ ಅಲೆ ಕರ್ನಾಟಕದಲ್ಲಿದೆ, ಅವರೆಲ್ಲ ಸಮರ್ಥವಾಗಿ ಜನರ ಮುಂದೆ ತಲುಪಿಸುವಲ್ಲಿ ರಾಜ್ಯ ಕಾಂಗ್ರೆಸ್ ಘಟಕ ಅಂತೂ ಕಾರ್ಯಪ್ರವೃತ್ತವಾಗಿದೆ. ಗುಜರಾತ್ ನ ಇಶ್ಯೂಗಳ ಬಗ್ಗೆ ಅವರು ಇವತ್ತು ಮಾತಾಡ್ತಿದ್ದಾರೆ, ಅಲ್ಲಿ ಎಷ್ಟು ಮಾತಾಡಿದ್ರೆ ಗೊತ್ತಿಲ್ಲ ನನಗೆ. ಕರ್ನಾಟಕದ ಇಶ್ಯೂಗಳಿದ್ರೆ ತಗೊಂಡು ಇಲ್ಲಿ ಪಾದಯಾತ್ರೆ ಮಾಡಲಿ, ಇಲ್ಲಿ ಜನರ ಹತ್ರ ಹೋಗ್ಲಿ. ನಾವು ನಮ್ಮ ಸಾಧನೆಯ ಆಧಾರದಲ್ಲಿ, ನಮ್ಮ ಆರ್ಗನೈಸೇಷನ್ ಸ್ಟ್ರಕ್ಚರ್ ನ ಆಧಾರದಲ್ಲಿ ನಾವು ಈ ಚುನಾವಣೆಯನ್ನು ಫೇಸ್ ಮಾಡ್ತೇವೆ, ಮತ್ತು ಕರ್ನಾಟಕದಲ್ಲಿ ಭಾಜಪಾನೇ ಅಧಿಕಾರಕ್ಕೆ ಬರುವಂತ. ಒಂದು ನಿಮಿಷ ಗಣೇಶ್ ಅವರೇ, ಒಂದು ನಿಮಿಷ ಗಣೇಶ್ ಅವ್ರಿಗೆ ನಾನು ಕೇಳೋದಿಷ್ಟೇ, ಮೊದಲು ನಿಮ್ಮ ಹೈಕಮಾಂಡಿಗೆ 40% ತಗೊಳ್ಳೋದ್ರ ಬಗ್ಗೆ ಮೀಟಿಂಗ್ ಮಾಡಕ್ಕೆ ಹೇಳಿ. ಯಾಕೆ ಅಂದ್ರೆ ಚುನಾವಣೆಗೆ ಆಮೇಲೆ ಮೀಟಿಂಗ್ ಮಾಡಿ ನೀವು.
ಅವರು ಬಂದಾಗೆಲ್ಲ ಇಲ್ಲಿ ನೀವೇ ಕೊಟ್ಟು ಕಳಿಸ್ತೀರಲ್ಲ ಶ್ರೀನಿವಾಸ್ ಸರ್ ಗುಜರಾತ್ ನಾನು ಹೈಕಮಾಂಡ್ ಹೇಳೋದಕ್ಕಿಂತ ನೀವು ನಿಮ್ಮ ಹೈಕಮಾಂಡ್ ಇದ್ರೆ ಎಲ್ಲಿಯಾದರೂ ಅದನ್ನ ಇಲ್ಲ ಹೇಳಬೇಕಾದ್ರೆ ಹೇಳಿ ಚುನಾವಣೆ ಆಗ್ತಾ ಇದೆ ಅಲ್ಲ ನಮ್ಮ ಮಾಡಿ ಕೊರ್ತಿದ್ದೀರಿ ಭಾರತವನ್ನು ಯಾವಾಗ ಮುಗಿದ್ರಿ ಅಂತ ಹೇಳಿ ಸ್ವಲ್ಪ ಒಂದು ನಿಮಿಷ ಈಗ ಈಗ ಅಧ್ಯಕ್ಷರು ತಮಗೆ ಇದೆ ಗೊತ್ತಿಲ್ಲ ಗಣೇಶ್ ಅವರೇ ತಿಳ್ಕೊಳ್ಳಿ ಎಐಸಿಸಿ ಅಧ್ಯಕ್ಷರು ಇವಾಗ ಖರ್ಗೆ ಸಾಹೇಬರು ಓ ನಾವು ಅವರ ಹತ್ರ ಮಾತಾಡಬೇಕು ಈಗ ರಾಹುಲ್ ಗಾಂಧಿ ಅವರ ಅಧ್ಯಕ್ಷರಲ್ಲ ನಾವು ಅರ್ಥ ಮಾಡ್ಕೊಳ್ಳಿ ಫಸ್ಟ್ ವಿಷಯ ವಿಷಯಾಂತರ ಆಗಬೇಕು ಗುಜರಾತ್ ಚುನಾವಣೆಯ ಫಲಿತಾಂಶದ ಪರಿಣಾಮಗಳು ರಾಜ್ಯದ ಮೇಲೆ ಶ್ರೀನಿವಾಸ ರಾಜ್ಯದ ಮೇಲೆ ಎಐಸಿಸಿ ಅಧ್ಯಕ್ಷರು ಖರ್ಗೆ ಅವರ ಹತ್ರನೇ ಚರ್ಚೆ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ಶ್ರೀನಿವಾಸ್ ಸರ್ ಗುಜರಾತ್ ಚುನಾವಣೆಯ ಹಾಗೆ ಹಿಮಾಚಲ ಪ್ರದೇಶದ ಚುನಾವಣೆಯ ಫಲಿತಾಂಶಗಳು ರಾಜ್ಯದ ಮೇಲೆ ಯಾವ ರೀತಿ ಆಗುವ ಸಾಧ್ಯತೆ ಇದೆ ಈಗ ಮೋರಲ್ ಬೂಸ್ಟ್ ಒಂದು ನಮಗೆ ಗೊತ್ತಿದೆ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಪಕ್ಷ ಸಂಘಟನೆ ಚುನಾವಣೆ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡ್ತಾ ಇರುವ ಒಂದಷ್ಟು ಕಾರ್ಯಗಳು ಜನರನ್ನ ತಲುಪಿಸೋ ಪ್ರಯತ್ನ ಆಗ್ತಾ ಇದೆ ಬಟ್ ಈ ರಿಸಲ್ಟ್ ಕೂಡ ಪರಿಣಾಮ ಬೀರುತ್ತಾ ಅಂತ ಹೇಳಿ ನನ್ನ ಸ್ಮಿತಾ ಅವರೇ ಬಿಜೆಪಿ ಹಿಮಾಚಲ ಬರ್ತಾ ಇಲ್ಲ ಗುಜರಾತ್ ಅಲ್ಲೂ ಬರ್ತಿಲ್ಲ ಕರ್ನಾಟಕಲಂತೂ ಇವರು ತಲೆ ಸೀಮಿತವಾಗಿ ಇಟ್ಕೊಂಡು ಹೇಳಿದೆ ನಿಮ್ಮ ಪಕ್ಷದ ಸಾಧನೆ ಕರ್ನಾಟಕದಲ್ಲಿ ಇವ್ರು ಏನು 40% ಈಗ ಏನು ಯಾರೋ ಪೇ ಸಿಎಂ ಅಂತ ಒಂದ್ ನಾಲ್ಕು ಜನ ಕಾರ್ಯಕರ್ತರು ಬೋರ್ಡ್ ಮಾಡಿದ್ರೆ ಅವ್ರನ್ನ ಜೈಲ್ಗೆ ಹಾಕುವಂತ ಕೆಲಸ ಮಾಡಿದ್ರು ಕರ್ನಾಟಕದ 6 ಕೋಟಿ ಜನಕ್ಕೆ ತುಂಬಿಕೊಂಡಿದೆ ತಲೆಯಲ್ಲಿ ಹೌದು ಅದು ನಿಂಗ್ ತೆಗಿಯಕ್ ಸಾಧ್ಯ ಇದೆ ಇವರು ಪ್ರತಿ ಒಂದರಲ್ಲೂ 40% ಆ ಪಿ ಎಸ್ ಐ ವಿಚಾರ ಆಗ್ಬೋದು ಲೆಕ್ಚರಿಂಗ್ ಆಗ್ಬೋದು ಪ್ರತಿ ಒಂದರಲ್ಲೂ ಎಲ್ಲರಿಗೂ ಗೊತ್ತಾಗಿದೆ ಯಾವ ರೀತಿ ಇವತ್ತವರೆಗೂ ಕರ್ನಾಟಕ ರಾಜ್ಯದಲ್ಲಿ ಮ್ಯಾಂಡೇಟ್ ಕೊಟ್ಟಿಲ್ಲ ಬಿಜೆಪಿಗೆ ಕರ್ನಾಟಕ ಜನತೆ ಈ ಸರಿ ಅಂತೂ ಇನ್ನೂ ಕೊಡಕ್ ಸಾಧ್ಯನೇ ಇಲ್ಲ ಯಾವಾಗ ಸಿಕ್ಕಿದೆ ಮ್ಯಾಂಡೇಟ್ ಕೇಳಿ ನೆಕ್ಸ್ಟ್ ಕರ್ನಾಟಕ ಜನ ಯಾವಾಗ ಇವರಿಗೆ ಮ್ಯಾಂಡೇಟ್ ಕೊಟ್ಟಿದಾರ ಈ 40% ಸರ್ಕಾರ ಇಟ್ಕೊಂಡು ಈ ಕೊಡಕ್ ಸಾಧ್ಯನೇ ಇಲ್ಲ ಅದು ಮೋದಿ ಅಲ್ಲೇ ಇದ್ದಾಗಲೇ ಇವ್ರು ಪೂರ್ತಿ ಗೌರ್ಮೆಂಟ್ ಬರಕ್ ಆಗಿಲ್ಲ ಶ್ರೀನಿವಾಸ್ ಅವರೇ ಕಳೆದ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿದ್ರು ನೀವು ಚುನಾವಣೆಗೆ ಫೇಸ್ ಮಾಡ್ಲಿಕ್ಕೆ ಹೋದ್ರಿ ನಿಮ್ಗೆ ಮ್ಯಾಂಡೇಟ್ ಕೊಟ್ರು ನಿಮ್ಗೆ ಮ್ಯಾಂಡೇಟ್ ಕೊಟ್ಟಿದ್ರಾ ಅಲ್ಲ ಇದರ ಮೋಷ ನಾವು ಕರ್ನಾಟಕದಲ್ಲಿ ಚುನಾವಣೆ ಸನ್ನಿಹಿತ ಬಂದಾಗ ಡಿಸ್ಕಸ್ ಮಾಡೋಣ ರೈಟ್ ಈಗ ಒಂದಷ್ಟು ಕಾಯ್ದೆಗಳು ತಾವೇನ್ ಮಾಡಿ ಸರ್ಕಾರಕ್ಕೆ ಬಂದ್ರಿ ಅನ್ನೋದು ಈ ವಿಚಾರ ಮತ್ತೆ ಸುದೀರ್ಘವಾಗಿ ಚರ್ಚೆ ಮಾಡೋಣ ಶ್ರೀನಿವಾಸ್ ಸರ್ ನೀವು ಹೇಳ್ತಾ ಇದೀರಿ ನ್ಯೂಸ್ ಪೋಸ್ಟ್ಗೆ ಬರ್ತೀರಿ ಮತ್ತೆ ಚರ್ಚೆಗೆ ಅಂತ ಹೇಳಿ ಗಣೇಶ್ ಸರ್ ಒಂದಷ್ಟು ಕಾಯ್ದೆಗಳು ಎಕ್ಸ್ಪೆರಿಮೆಂಟಲ್ ರೀತಿಯಲ್ಲಿ ಕರ್ನಾಟಕದಲ್ಲೇ ಜಾರಿಯಾಗಿದೆ ಎಕ್ಸಾಂಪಲ್ ತಗೊಂಡ್ರೆ ಗೋಹತ್ಯೆ ಬರ್ತೀನಿ ಶ್ರೀನಿವಾಸ್ ಸರ್ ಒಂದೇ ನಿಮಿಷ ಮತಾಂತರ ಗೋಹತ್ಯೆ ಹಾಗೆ ಈ ಯುಸಿಸಿ ಬಗ್ಗೆ ಕೂಡ ಚರ್ಚೆ ಆಗ್ತಿದೆ ಅದು ಪ್ರಣಾಳಿಕೆ ಅಂಶ ಕೂಡ ಆಗಿತ್ತು ಗುಜರಾತ್ ಚುನಾವಣೆಯ ಫಲಿತಾಂಶದ ಆಧಾರದ ಮೇಲೆ ಈ ರೀತಿಯ ಕಾಯ್ದೆಗಳನ್ನು ಇಂಪ್ಲಿಮೆಂಟ್ ಮಾಡುವ ಬಿಜೆಪಿಯ ಒಂದಷ್ಟು ಪ್ರಯತ್ನ ಇದೆಯಲ್ಲ ಇದಕ್ಕೆ ಏನಾದ್ರು ಬೂಸ್ಟ್ ಅಪ್ ಸಿಗುತ್ತಾ ಅಂತ ಹೇಳಿ ಇನ್ಫ್ಯಾಕ್ಟ್ ರಾಜ್ಯದಲ್ಲೂ ಕೂಡ ಯುಸಿಸಿ ಬಗ್ಗೆ ಚರ್ಚೆ ಆಗ್ತಾ ಇದೆ ನೀವು ಹೇಳಿದ ಎರಡು ಕಾನೂನುಗಳನ್ನ ಈಗಾಗಲೇ ಇಂಪ್ಲಿಮೆಂಟ್ ಮಾಡಿದ್ದೀವಿ ನಾವು ಯುಸಿಸಿ ಬಗ್ಗೆ ಪರಿಣಾಮ ಆಗುತ್ತಾ ಚುನಾವಣೆ ಮೇಲೆ ಅನ್ನೋದು ಭಯ ಇದೆ ಅಲ್ಲ ಯುಸಿಸಿ ಯಾರಿಗೆ ಭಯ ಇದೆ ನಮಗೆ ಭಯ ಇಲ್ಲ ಇರಬಹುದು ಅನ್ನೋ ಚರ್ಚೆ ನಮಗೆ ಭಯ ಇಲ್ಲ ಇನ್ಫ್ಯಾಕ್ಟ್ ಅದನ್ನ ಇನ್ನು ಸ್ಪೀಡಿ ಆಗಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಾನು ಇವತ್ತು ಒಬ್ಬ ಪಕ್ಷದ ಕಾರ್ಯಕರ್ತಾಗಿ ವಿನಂತಿ ಮಾಡ್ತೀನಿ ಅದಷ್ಟು ಬೇಗ ಮಾಡಿ ಅಂತ ಯು ಸಿ ಸಿ ಅದು ಕೇವಲ ಬರೀ ಒಂದು ಮಾತುಕತೆ ಅಲ್ಲ ಅದು ಕಾನ್ಸ್ಟಿಟ್ಯೂಷನ್ ಅಬ್ಲಿಕೇಶನ್ ಅದು ಇಟ್ ಇಸ್ ದ ಡಿಸೈರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಡೈರೆಕ್ಟಿವ್ ಪ್ರಿನ್ಸಿಪಲ್ ಇದೆ ಆರ್ಟಿಕಲ್ 44 ಇಷ್ಟನ್ನು ಯಾಕೆ ಮಾಡಿಲ್ಲ ಅಂತ ಸುಪ್ರೀಂ ಕೋರ್ಟ್ ತುಂಬ ಸಲ ಕೇಳಿದೆ ಒಂದು ಸಣ್ಣ ಗೊಂದಲ ಇತ್ತು ಇದನ್ನು ಸೆಂಟರ್ ಮಾಡಬೇಕಾ ಸ್ಟೇಟ್ ಮಾಡಬೇಕಂತ ಬಟ್ ಕ್ಲಾರಿಟಿ ಬಂದಿದೆ ಈಗ ಸ್ಟೇಟ್ಗಳು ಕೂಡ ಮಾಡುವಂಥ ಪ್ರಯತ್ನ ಮಾಡಬೇಕು ಗೋವಾದಲ್ಲಿ ಆಲ್ರೆಡಿ ಇದೆ ಅಂತೇಳಿ 2-3 ರಾಜ್ಯಗಳಲ್ಲಿ ಘೋಷಣೆ ಮಾಡಿದ್ದಾರೆ ಕರ್ನಾಟಕದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಪಾಸಿಟಿವ್ ಸ್ಟೆಪ್ ತಗೊಂಡು ಇವತ್ತು ಯು ಸಿ ಸಿ ಬಗ್ಗೆ ಒಂದು ಚರ್ಚೆಯನ್ನು ಹುಟ್ಟುಹಾಕಿದ್ದಾರೆ ಜನರ ಪ್ರಜಾಪ್ರಭುತ್ವದಲ್ಲಿ ಜನರ ಒಪಿನಿಯನ್ ತಗೊಂಡು ಮಾಡಬೇಕು ನಮ್ಮ ಸರ್ಕಾರ ಅದಕ್ಕೆ ಬದ್ಧವಾಗಿದೆ ಪ್ರಾಯಶಃ ತಾವು ಹೇಳಿದ ರೀತಿಯಲ್ಲಿ ಬಹುಶಃ ಚುನಾವಣೆಗಿಂತ ಮುಂಚೆ ಇದನ್ನು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ಸರ್ಕಾರ ಮಾಡುತ್ತೆ ರೈಟ್ ಸಮಯ ಇದ್ದಿದ್ದಷ್ಟೇ ಚುನಾವಣಾ ಫಲಿತಾಂಶದ ದಿನ ಕೂಡ ಚರ್ಚೆ ಮಾಡೋ ಅಂಶಗಳು ಬಹಳಷ್ಟಿದೆ ಹೋಪ್ಫುಲಿ ನೀವಿಬ್ಬರೂ ಕೂಡ ನಮ್ಮ ಚರ್ಚೆಯಲ್ಲಿ ಆ ದಿನ ಕೂಡ ಜಾಯಿನ್ ಆಗ್ತೀರಿ ಅಂತ ನಿರೀಕ್ಷೆ ಮಾಡ್ತಾ ಧನ್ಯವಾದ ಇಬ್ಬರಿಗೂ ನಿಮ್ಮ ಸಮಯಕ್ಕೋಸ್ಕರ ಸದ್ಯಕ್ಕೆ ಲಭ್ಯವಾಗಿದ್ದು ಚುನಾವಣೋತ್ತರ ಸಮೀಕ್ಷೆಗಳ ವರದಿ 8ನೇ ತಾರೀಕು ಚುನಾವಣೆಯ ಫಲಿತಾಂಶ ಬರೋದು ಬಾಕಿ ಇದೆ ನ್ಯೂಸ್ ಫಸ್ಟ್ ಆ ದಿನವೂ ಕೂಡ ಅತ್ಯಂತ ನಿಖರವಾದ ಹಾಗೆ ನಾನ್ ಸ್ಟಾಪ್ ಕವರೇಜ್ ಅನ್ನ ಹಾಗೆ ಅನೇಕ ಪರಿಣಿತರ ತಜ್ಞರ ಗುಜರಾತ್ ಚುನಾವಣಾ ಹಾಗೆ ಹಿಮಾಚಲ ಪ್ರದೇಶದ ಚುನಾವಣಾ ಕಣದಲ್ಲೇ ಸಂಚರಿಸಿ ಅಲ್ಲಿನ ಮತದಾರರ ನಾಡಿ ಮಿಡಿತವನ್ನ ಗಮನಿಸಿ ಬಂದವರನ್ನ ಕೂರಿಸಿಕೊಂಡು ಚರ್ಚೆಯನ್ನ ಮಾಡುತ್ತೆ ನ್ಯೂಸ್ ಫಸ್ಟ್.